ಹಾಯ್, ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಕ್. ಇವತ್ತು ಏನು ಸ್ಪೆಷಲ್ ಅಂದರೆ, ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಮೆಡಿಸಿನ್ಸ್ ಇದ್ದಾವೆ ಗಾಡೀಲಿ, ಆಮೇಲೆ ಪೂಜೆ ಸಾಮಾನು ಇದ್ದಾವೆ. ಏನು ಸ್ಪೆಷಲ್ ಅಂದರೆ, ಇತ್ರೇಲ್ ಮಾಡ್ತಾ ಇದ್ದೀವಿ ದಾಳಿಂಬೆ ಗಿಡಕ್ಕೆ. ಅಂದರೆ ಇತ್ರೇಲ್ ಅಂದರೆ ಯಾವ ಥರ ಅಂದರೆ, ಈಗ ನೆಲಕ್ಕೆ ಬೀಜ ಹೆಂಗೆ ಬಿತ್ತಿತ್ತೀವಲ್ಲ, ಬೀಜ ಹಾಕ್ತೀವಲ್ಲ, ಅದೇ ನಮಗೆ ದಾಳಿಂಬೆಯಲ್ಲಿ ಇತ್ರೇಲ್ ಮಾಡೋದೇ ಒಂದು ತುಂಬ ಇಂಪಾರ್ಟೆಂಟು. ಇವತ್ತು ಮಾಡ್ತಾ ಇದ್ದೀವಿ ಹೊಸ, ಇವತ್ತು ಎರಡು ಪ್ಲಾಟ್ ಮಾಡ್ತಾ ಇದ್ದೀನಿ. ಒಂದು 2000 ಗಿಡದ ಒಂದು ಪ್ಲಾಟು, ಇನ್ನು 2000 ಗಿಡ ಇರೋದು ಒಂದು ಪ್ಲಾಟ್ ಮಾಡ್ತಾ ಇದ್ದೀನಿ. 10 ಎಕರೆ ಒಂದು 4 ಎಕರೆ ಒಂದು. ಟೈಮ್ ಬಂದು ಇವಾಗ ಮಾರ್ನಿಂಗ್ ಮಧ್ಯಾಹ್ನ ಆಗಿದೆ, ಆಲ್ಮೋಸ್ಟ್ ಆಲ 12 ಗಂಟೆ. ಬನ್ನಿ ನೋಡಿ, ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ತೋರಿಸ್ತಾ ಇದ್ದೀವಿ. ರೋಡ್ ಮಾತ್ರ ಸೂಪರ್ ಆಗಿದೆ, ಇನ್ನು ಫಿನಿಶಿಂಗ್ ಆಗಿಲ್ಲ, ಇನ್ನು ಕೆಲಸ ಇದೆ ಬಾಕಿ. ಸೈಡಿಗೆ ಇಲ್ಲೆಲ್ಲ ಮಣ್ಣಿರಬೇಕು. ಬಸ್ವ ಎಲ್ಲ ಟ್ಯಾಂಕರ್ ತುಂಬಿಸಿ ರೆಡಿ ಮಾಡಿದ್ದೇನೆ, ಬನ್ನಿ ಹೋಗೋಣ. ಮಳೆ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಭಯಂಕರ ಮಳೆ ಆಗಿದೆ. ತೋರಿಸ್ತೀನಿ ವ್ಲಾಗಲ್ಲಿ ನಿಮಗೆ, ಅಲ್ಲಿ ನಮ್ಮದು ಗದ್ದೆ ಹತ್ರ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಳೆ. ಜನರೇಟರ್ ಕಂಬಂದ ಕರೆಂಟ್ ಇಲ್ಲಲ್ಲ, 11 ಗಂಟೆ ಕರೆಂಟ್ ಹೋಗ್ಬಿಟ್ಟು ಜನರೇಟರ್ ಕಂಬಂದ ಔಷಧಿ ಹೊಡೆ ಮಿಷಿನ್ ಅಲ್ಲಿ ಬಿಟ್ಟಿದ್ದಾರೆ, ಬೇಕಾಕೊಂಬರ್ತಾನೆ. ಫಿಲ್ ಆಗಿದೆ ಇವಾಗ, ಬನ್ನಿ ಬೇಗ ಬೇಗ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡದೆ. ಅದಕ್ಕಿಂತ ಮುಂಚೆ ನಿಮಗೆ ದಾಳಿಂಬೆ ಗಿಡ ತೋರಿಸ್ತೀನಿ, ಬನ್ನಿ ಯಾವ ರೀತಿ ಇದಾವಂತ. ಯಾರಾದರೂ ನಿಮಗೆ ಈ ವಿಡಿಯೋ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದರೆ ಈ ವ್ಲಾಗ್ ಚೆನ್ನಾಗಿ ಬಂದಿಲ್ಲ ಅಂತ ಕಮೆಂಟ್ ಹಾಕಿ. ನೋಡಿ ಎಷ್ಟು ಡ್ರೈ ಆಗಿದೆ ಗಿಡ, ತೋರಿಸೇ ಇರಲಿಲ್ಲ ನಿಮಗೆ. ಇವಾಗ ಹಾರ್ವೆಸ್ಟಿಂಗ್ ಆಗಿ 2 ತಿಂಗಳಾಯಿತು, ಈ ಸತಿ ಬೇಗ ಹೋಗ್ತಿದ್ದೀನಿ, ರೆಸ್ಟ್ ಇಲ್ಲ ಈ ಸತಿ, ಟೈಮ್ ಚೇಂಜ್ ಮಾಡೋಣ ಅಂತೇಳಿ ಬೇಗ ಹೋಗ್ತಾ ಇದ್ದೀನಿ. ಗೊಬ್ಬರ ಹಾಕ್ತಾನೇ ಇದ್ದಾರೆ, ಸಗಣಿ ಗೊಬ್ಬರ ಹಾಕ್ತಾ ಇದ್ದಾರೆ ನೋಡಿ. ಗುಂಡಿ ಏನು ತೋಡಿಲ್ಲ, ಹಂಗೆ ಹಾಕ್ತಿದ್ದೀನಿ ನೋಡಿ. ಎಷ್ಟು ಡ್ರೈ ಆಗಿದೆ ನೋಡಿ, ಆಲ್ಮೋಸ್ಟ್ ಅಲ್ಲಿ ಟಾಪಲ್ಲಿ ಎಲೆನೇ ಇಲ್ಲ, ಒಳಗಡೆ ಒಂದೇ ಇದೆ. ನೀರು ಕೊಡೋದು ನಿಲ್ಲಿಸಿ ಆಯ್ತಲ್ಲ, 2.5 ತಿಂಗಳಾಯ್ತು ಇವಾಗ, ಈ ತಿಂಗಳು ಮುಗಿದ್ರೆ 3 ತಿಂಗಳಾಗುತ್ತೆ. ಇಷ್ಟಿಷ್ಟು ಹಾಕ್ತಾ ಇದ್ದೀವಿ, ಇನ್ನೊಂದು ರೌಂಡು ಆಮೇಲೆ ಕಾಯಿ ಸೆಟ್ಟಿಂಗ್ ಆದಮೇಲೆ ಹಾಕೋಣ ಅಂತ. ಮಲ್ಚಿಂಗಿನ ಹಾಕಿಲ್ಲ, ಗೊಬ್ಬರ ಹಾಕಿ ಎಲ್ಲ ಹಳ್ಳಿ ಅದಾದ್ಮೇಲೆ ಮಲ್ಚಿಂಗ್ ಹಾಕೋಣ ಅಂತ. ಇವಾಗ ಯಾಕೆ ಬೇಗ ಇತ್ರಲ್ಲಿ ಹೊಡಿತಿದ್ದೀನಿ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಉದುರ್ಬಿಟ್ಟಿದೆ, ಅದನ್ನು ರೀಸನ್ ನಿಮ್ಗೆ ಹೇಳ್ತೀನಿ ಪೂಜೆ ಮಾಡಿದ್ಮೇಲೆ ಹೇಳ್ತೀನಿ ನಿಮಗೆ. ಗೊಬ್ಬರನ ಹಾಕ್ತಾ ಇದ್ದಾರೆ, ಆಲ್ಮೋಸ್ಟ್ ಆಲ್ ಹಾಕಿದ್ದಾರೆ, ಸ್ವಲ್ಪ ಒಂದು 10 ಸಾಲ ಹಾಕಿದ್ದಾರೆ, ಇನ್ನು ಹಾಕಬೇಕು. ಆಮೇಲೆ ವಿಲ್ಟಿ ಗಿಡನೂ ಹೋಗ್ತಾ ಇದೆ ಭಾಳ, ಹಂಗಾಗಿ ಬೇಗ ಬೇಗ ಕ್ರಾಪ್ ತಗೊಂಡು ಒಂದು ಇನ್ನೊಂದು 2 ಕ್ರಾಪ್ ಬೇಗ ಬೇಗ ತಗೊಂಡು ಕಿತ್ತಾಕೋಣಂತ ಈ ತೋಟನ. ಕಿತ್ತಾಕ್ಬಿಟ್ಟು ಮತ್ತೆ 1 ವರ್ಷ ರೆಸ್ಟ್ ಬಿಟ್ಟು ಮತ್ತೆ ಪ್ಲಾಂಟೇಷನ್ ಮಾಡೋದು ನೋಡಿ. ಇದು ಹೋಗಿದ್ದಾವೆ 3700 ಗಿಡದಲ್ಲಿ, ಬರೀ ಇನ್ನು 2000 ಗಿಡ ಉಳ್ಕೊಂಡಿದ್ದಾವೆ, ಇನ್ನು 1700 ಗಿಡ ಇಲ್ಲ. ಆದರೂ ಟನ್ನೇಜ್ ಏನು ಕಡಿಮೆ ಆಗಿಲ್ಲ, ಇದ್ರೆ ಆಗಿದೆ, ಸ್ವಲ್ಪ ಆಗಿದೆ, ಒಂದು 25 ಟನ್ ಕಡಿಮೆ ಬರ್ತಾ ಇದೆ. ಏನು ಪರವಾಗಿಲ್ಲ, ಏನು ಕಷ್ಟಪಡೋಂಗಿಲ್ಲಲ್ಲ ಇದರಲ್ಲಿ, ಏನು ಜಾಸ್ತಿ ಹೊಸ ಪ್ಲಾಂಟೇಷನ್ ಮಾಡಿದರೆ ಕಷ್ಟಪಡಬೇಕು. ಅದಕ್ಕೋಸ್ಕರ ಇನ್ನೊಂದು 3 ಬೆಳೆ ತೊಗೊಂಡು ಅದಾದಮೇಲೆ ಕಿತ್ತಾಕ್ತೀನಿ. ಬನ್ನಿ, ಎರಡು ಟ್ಯಾಂಕರ್ ಆಗ್ತದಾನೆ. ಹಾಕಿದೆ, ಇದು ರೂಟ್ರ್ ಜಾಯಿಂಟು, ನೀಟಾಗಿ ಕನೆಕ್ಷನ್ ಮಾಡ್ಕೊಂಡ್ರೆ ಮುಗೀತು. ಇದು ಕಂಟ್ರೋಲರು, ಅಲ್ಲಿ ಇಟ್ಕೊಂಡ್ರೆ ಮುಗೀತು, ಮತ್ತೇನಿಲ್ಲ ಕೆಲಸ. ಇದರಲ್ಲಿ ನೀರಂತೂ ಫಿಲ್ ಆಗಿದೆ. ಒಂದೊಂದು ಗಿಡಕ್ಕೆ 2 ಪುಟ್ಟಿ ಹಾಕಿ, ಒಂದು ಈ ಕಡೆ 1 ಪುಟ್ಟಿ ಆ ಕಡೆ 1 ಪುಟ್ಟಿ ಹಾಕ್ತಾ ಇದೆ ನೋಡಿ. ವಿಲ್ಟ್ ಹೆಂಗಾಗಿದೆ ಅಂದರೆ, ಕಾಯಿ ಇದ್ದಾಗ ವಿಲ್ಟ್ ಆಗಿದೆ ಇದು. ಬಿಡವ ಮುಂದಕ್ಕೆ ಬಿಡವ, ಆತಲ್ಲ ಬೋರ್ಡು. ಪ್ರತಿ ಸತಿ ಔಷಧಿ ಹೊಡಿಬೇಕಾದ್ರೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಫಿಲ್ಟರ್ ಇರುತ್ತೆ, ಕ್ಲೀನ್ ಮಾಡ್ಕೋಬೇಕು. ಒಟ್ಟು ಟೋಟಲ್ 3 ಫಿಲ್ಟರ್ ಇದಾವೆ, ಇದು ಮೇನ್ ಫಿಲ್ಟರ್, ಇದನ್ನೊಂದು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಕ್ಲೀನ್ ಮಾಡ್ಕೊಂಬಿಟ್ಟು ಔಷಧಿ ಹಾಕಬೇಕು, ಔಷಧಿ ಹಾಕಿದ್ದು ಮುಂಚೆನೆ ಕ್ಲೀನ್ ಮಾಡಬೇಕು. ಓಕೆ, ಈ ವರ್ಷದ ಫಸ್ಟ್ನೇ ಸ್ಪ್ರೇ ಅಂದರೆ ಇತ್ರೇಲ್ ಮಾಡ್ತಾ ಇದ್ದೀವಿ. ಅದನ್ನು ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ನೀಟಾಗಿ. ಪೂಜೆ ಮಾಡಾದಮೇಲೆ ಔಷಧಿ ಹೊಡೆ ಟ್ಯಾಂಕರ್ ಪೂಜೆ ಮಾಡಬೇಕು, ಆಮೇಲೆ ಮೆಡಿಸಿನ್ ಪೂಜೆ ಮಾಡಬೇಕು, ಆಮೇಲೆ ಒಂದು 5 ಗಿಡ ಪೂಜೆ ಮಾಡಬೇಕು. ಇದು ಸ್ಟಾರ್ಟಿಂಗು ಮೋನಿಕಾ ಇರ್ತಿದ್ಲು, ಮೋನಿಕಾ ನಾನು ಜೊತೆಗೆ ಮಾಡ್ತಿದ್ಲು, ಅವಳು ಇಲ್ಲ ಇವತ್ತು, ಇದಕ್ಕೆ ಹೋಗಿದ್ದಾಳೆ, ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಬನ್ನಿ ಮುಗಿಸೋಣ, ಬನ್ನಿ. ಇಲ್ಲಿ ಒಂದು 5 ಗಿಡ ಪೂಜೆ ಮಾಡೋದು. ಓಕೆ,
ಗಂಗಮ್ಮನ ಪೂಜೆ ಆಯ್ತು ಅಂದ್ರೆ ನೀರು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅಲ್ಲ, ಅದ್ರ ಪೂಜೆನೂ ಮಾಡಬೇಕು. ಆಮೇಲೆ ನೋಡಿ ತೋಟದಲ್ಲಿ ಉದ್ದಿನ ಬತ್ತಿ ಉದ್ದಿನ ಕಡ್ಡಿ ಹಚ್ಚೋದೆ ದೊಡ್ಡ ಕೆಲಸ. ಎಷ್ಟು ಕಷ್ಟ ಅಂದರೆ ಗಾಳಿಗೆ ಹತ್ತದೇ ಇಲ್ಲ, ಈ ಥರ ಬಾಕ್ಸ್ ಇಟ್ಕೊಂಡು ಹಚ್ತಾ ಇದೀವಿ ನೋಡಿ. ಲಾಸ್ಟ್ ಧರ್ಮಸ್ಥಳ ಮಂಜುನಾಥಸ್ವಾಮಿ ತೀರ್ಥ, ಇದನ್ನು ಇದರೊಳಗಡೆ ಹಾಕಿ ಇದೆಲ್ಲ ತುಂಬಿಸಿ ಈ ಥರ ಎಲ್ಲ ಇದು ಮಾಡಿ ಮುಗೀತು ಪ್ರೊಸೆಸ್ಸು. ಇದರೊಳಗಡೆ ಹಾಕಿದ್ನೆ, ಇದು ಹಾಕಿದ್ಮೇಲೆ ಇವಾಗ ಔಷಧಿ ಹಾಕೋದು. ಅವರು ಬಂದು ಬರ್ರವಾ ಉದ್ದಿನ ಕಡ್ಡಿ ಬೆಳಗ್ಗೆ ಬೆಳಗಲ್ಲ ಬಸ್ಯ ಬೆಳೆ ಬರಲಿ. ಬೆಳ ಅಲ್ಲಿ ಬೆಳಗಲಿ ಗಿಡಕ್ಕ ವರ್ಷ ಒಂದು ಸ್ಪ್ರೇನು ಲೇಟ್ ಆಗ್ದಲೆ ಆಮೇಲೆ ಏನು ತೊಂದರೆ ಇಲ್ಲದಲೆ ಚೆನ್ನಾಗಾಗಲಿ ಅಂತಂದೇಳಿ ಕೇಳ್ಕೊಂತ ಇದ್ದೀನಿ. ಕಾಯಿ ಹಿಡಿದು ಮುಗೀತು, ಕೊಲ್ಬೇಕಲ್ಲ ಇದಕ್ಕೆ ಹೊಡೆಯಕ್ಕೆ. ಅಲ್ಲ ಏನೇನು ಸ್ಪ್ರೇ ಅಂತ ಹೇಳ್ಬಿಡ್ತೀನಿ, ಒಂದೊಂದೇ ಹಾಕ್ತೀನಿ, ನಾನು ಎಷ್ಟು ಹಾಕ್ತಿದ್ದೇನೆ ಅಂತ ನೀವೇ ನೋಡ್ಕೊಂಬಿಡ್ರಿ. ಅಂದರೆ ಯಾವಾಗಲೂ ಸ್ಪ್ರೇ ಮಾಡಬೇಕಾದ್ರೆ ಸ್ವಲ್ಪ ಕೂಲಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಡೋಸೇಜ್ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಬೇಕು. ಯಾಕಂದರೆ ಒಂದು ಎಡವಟ್ಟು ಆಯಿತು ಅಂದರೆ ಆ ಬೆಳೆ ನೀವು ಎಷ್ಟು ಕಷ್ಟಪಟ್ಟಿರ್ತಾರೆ ಅದೆಲ್ಲ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಪ್ರೇ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿರಿ, ಭಾಳ ಅಂದರೆ ಭಾಳ ಕೇರ್ಫುಲ್ಲಾಗಿರಿ. ಈ ಥರ ಹಿಂದ್ಗಡೆಯಲ್ಲಿ ಕೊಟ್ಟಿರ್ತಾರೆ ನೋಡಿ, ಓಪನ್ ಮಾಡೋದನ್ನ, ಬಾಟ್ಲ್ ಓಪನ್ ಮಾಡೋದನ್ನ. ಏ ತಾಂಬಾರ ಅದನ್ನ ಕಟ್ಟಿ ಬೇರೆ ತಾಂಬಂದು ಓಪನ್ ಮಾಡಪ್ಪ. ಕ್ರಿಕೆಟ್ನ ತಮ್ಮ ಈ ಥರ ಕಟಿಂಗ್ ಪ್ಲೇಸ್ ಯೂಸ್ ಮಾಡಿ ಬಾಯಿಂದ ತೆಗೆಯೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ, ನಮ್ಮ ಬಸ್ಸೇ ಮಾಡ್ತಾನೆ. ಅಲ್ಲಿ ಬಾಯನ್ ಕೊಡು ಅವರಿಗೆ ಮೊಬೈಲ್ ಓಪನ್ ಮಾಡಿ ಕೆಳಕಡಿರ್ತೀವಿ. ಇದು ಅಡಪ್ಪ ಅಂತ ಇಷ್ಟು 15 ವರ್ಷ ನಾನು ಇದನ್ನು ಬಾಯರ್ದು ಯೂಸ್ ಮಾಡಿದ್ದೀನಿ. ಬಟ್ ಓದೋ 2 ವರ್ಷದಿಂದ ಯಾಕಂದ್ರೆ ನನಗೆ ಸರಿಯಾಗಿಲ್ಲ ಬಾಯರ್, ಅಂದರೆ ಕ್ಲೀನಾಗಿ ಎಲ್ಲ ಉದುರುತ್ತಿಲ್ಲ, ಡ್ರಾಪ್ ಆಗ್ತಿಲ್ಲ. ಅಡಪ್ಪನ ಯೂಸ್ ಮಾಡ್ತಾ ಇದ್ದೀನಿ, ಈ ಸತಿ ಚೇಂಜ್ ಮಾಡಿದ್ದೀನಿ. ಇದ್ರ ಡೋಸೇಜ್ ಬಂದುಬಿಟ್ಟು 2 ml. 2 ml ಅಂದರೆ ನಿಮಗೆ ಕುಡಿಲಿ ಇವಾಗ 2 × 8. ಇದು ಟ್ಯಾಂಕರ್ ಬಂದುಬಿಟ್ಟು 800 L ಸ್ಟೋರೇಜು, ಬಟ್ ಫುಲ್ ಟಾಪ್ ಅಪ್ ಮಾಡಿದಾಗ 850 L. ನಾನು ಯಾವಾಗ ಹಾಕಿದ್ರೆ 850 L ಹಾಕೋದು, 850 L. ಎಷ್ಟಾಯ್ತು 1700 ml ಹಾಕ್ಬೇಕು ಇದಕ್ಕೆ. 2 ml ಹಾಕ್ತಾಯಿದ್ದೀನಿ, ಈ ವರ್ಷ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಇದು ಅದಮ್ಮ ಸ್ವಲ್ಪ ಇದು ಕಡಿಮೆ ಇರುತ್ತೆ, ಸ್ಟ್ರಾಂಗ್ ಕಡಿಮೆ ಇರುತ್ತೆ, ಬಟ್ ಚೆನ್ನಾಗಿ ಕೆಲಸ ಮಾಡುತ್ತಂತೆ. ಇವಾಗ 1 L ಹಾಕ್ತೀನಿ, ಬಾಕಿ ಇವಾಗ ಇದು ಓಪನ್ ಮಾಡಿ. ಅಂದರೆ ಈ ವರ್ಷದಲ್ಲಿ ಫಸ್ಟ್ನೇ ಸ್ಪ್ರೇ.
ಸ್ಟಾರ್ಟಿಂಗಿಂದ ಸ್ಪ್ರೇಸ್ ಎಲ್ಲ ಮಳೆಗಾಲ ಕಡಿಮೆ ಆಯಿತು ಅಂದರೆ ಒಂದು 40 ಸ್ಪ್ರೇ ಬರುತ್ತೆ 40-50 ಸ್ಪ್ರೇಗೆ ಬರುತ್ತೆ. ಮಳೆಗಾಲ ಏನಾದರೂ ಜಾಸ್ತಿ ಆಯಿತು ಅಂದರೆ 70 ಸ್ಪ್ರೇಸ್ ಹೋಗುತ್ತೆ ಈ ವರ್ಷ. ಬನ್ನಿ ನಾ ಏನೇ ಆಮೇಲೆ ಏನೇನು ಆಗ್ತಿದ್ದೀನಿ ಅಂತಂದರೆ ಕ್ಯೂರಾಕ್ರಾನು ಇತ್ರೈಲು ಆಮೇಲೆ 1261 ಮೋನೋ ಅಮೋನಿಯಂ ಫಾಸ್ಫೇಟು 1261 ಇಲ್ಲಿದೆ ನೋಡಿ. ಇದು ಯಾವುದೋ ಬೇರೆ ಕಂಪ್ನಿ ಕೊಟ್ಟಿದ್ದಾನೆ, ಅರ್ಜೆಂಟ್ ಇದ್ದಿಲ್ಲ ನನ್ನ ಹತ್ರ ಸೋಲೋ ಮ್ಯಾಪ್ ಅಂತ. ಕ್ಯೂರಾಕ್ರಾನ ಓಪನ್ ಮಾಡಿ ಕಟ್ಟಿದ್ದೀರಿ ತಮ್ಮ ಕ್ಯೂರಾಕ್ರಾನ್ ಡೋಸೇಜ್ ಹೇಳ್ತೀನಿ ನಿಮಗೆ. ಈ ಸದ್ಯ ಓಪನ್ ಮಾಡಿ ನಾನು ಹಾಕ್ಬಿಡ್ತೀನಿ ಬೇಗ. ಎಷ್ಟು 3 ml 2-2.5 liter ಹಾಕ್ಬೇಕು ಕರೆಕ್ಟಾಗಿ. 2 liter 2.5 liter 50 ml ಎಕ್ಸ್ಟ್ರಾ ಇದೆ, 2.5 ಹಾಕಿ ನಡೀತದೆ ಆಜು ಬಾಜು. ನೋಡೋಣ ಇವಾಗ ಮಿಕ್ಸ್ ಮಾಡೋಣ. ಇನ್ನು ಒಂದು ಓಪನ್ ಮಾಡಬೇಕು. ಅವನು ಒಂದು ಓಪನ್ ಮಾಡ್ಬೋದ ಅಷ್ಟು ಇದೇ ತೋಟಕ್ಕೆ ಹೋಗಲ್ಲ, ಮೆಡಿಸಿನ್ಸ್ ಎಲ್ಲ ಆ ಪ್ಲೇಟಿಗೆ ಹೋಗುತ್ತೆ. ಟೋಟಲ್ 10 liter ಕ್ಯೂರಾಕ್ರಾನ 20 liter ಕ್ಯೂರಾಕ್ರಾನ 10 liter ಇತ್ರೆಯಲ್ಲಿ ತರಿಸಿದ್ದೀನಿ. ಸ್ಪ್ರೆಡ್ಡರ್ ತರಕ್ಕೆ ಹೋಗಿದ್ದಾನೆ ಬಶ್ಯ. ಸ್ಪ್ರೆಡ್ಡರು ನೋಡಿ, ಈ ಮಳೆಗಾಲದಲ್ಲಿ ಇತ್ರೆಯಲ್ಲಿ ಹೊಡಿಬೇಕಾದ್ರೆ ಸ್ಪ್ರೆಡ್ಡರ್ ಹಾಕೋಣ ತುಂಬ ಒಳ್ಳೆಯದು. ಸ್ಪ್ರೆಡ್ಡರ್ ಹಾಕೊಳ್ಳಿ, ವಿತೌಟ್ ಸ್ಪ್ರೆಡ್ಡರ್ ಹೊಡಿಯೋಕೆ ಹೋಗ್ಬೇಡಿ. ಕೊಟ್ರ ಮಿಗಳು ಅಲ್ಲಿ ಸಿಟಿ ಮೇಲೆ ಅಲ್ಲಿ ಗಿಡ ಹತ್ರ ಮುಟ್ಟಿ. 2 ಇಲ್ಲಿ 2 ಹಾಕಿದ್ದೀನಿ. ಇನ್ನೊಂದು ಇದು ಸಿಜೆಂಟಾ ಕಂಪ್ನಿ, ಇದು ಕ್ಯೂರಾಕ್ರಾನು ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಬರುತ್ತೆ ಯಾರ್ದೋ ಇವ್ರದ್ದು ಬಂದಂಗೆ ಕಾಣಿಸುತ್ತೆ ಕೋರಮಂಡಲ್ ಅವ್ರದ್ದು. ಅದೇನಂತ ಚೆನ್ನಾಗೇನು ಎಫೆಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಹೇಳಿದ್ನಲ್ಲ 15 ವರ್ಷದಿಂದ ಬಾಯರ್ ಯೂಸ್ ಮಾಡಿದ್ದೀನಿ, ಈ ವರ್ಷ ಬಿಟ್ಟಿದ್ದೀನಿ ಯಾಕೋ ಸೆಟ್ ಆಗಲಿಲ್ಲ. ಕ್ಯೂರಾಕ್ರಾನ್ ಮಾತ್ರ ಎವಿ ಸ್ಮೆಲ್ ಇರುತ್ತೆ, ಸ್ವಲ್ಪ ಹುಷಾರಂಗೆ ನೋಡಕ್ಕಳಿ. ಯಾವತ್ತು ಔಷ್ತಿನ ಈ ಥರ ಹಿಡ್ಕೊಂಡು ಹಾಕಕ್ಕೆ ಹೋಗ್ಬೇಡಿ, ಹಿಂಗೆ ಮೇಲ್ಗಡೆ ಹಿಂಗೆ ಹಾಕ್ಬೇಕಾದ್ರೆ ವ್ಯವಪ್ರೆಟ್ ಆದರೆ ಮೇಲ್ಗಡೆ ಹೋಗುತ್ತೆ ಗಾಳಿಗೆ. ಇವಾಗ ಇಷ್ಟಾಯಿತು, ಇವಾಗ ಇದು ನೋಡಿ 1261 ಚೀಪ್ ಆಗಿದೆ ಕ್ವಾಲಿಟಿ ಮಾತ್ರ. ನಡೀತು ಏನು ಮಾಡೋಕ್ಕಲ್ಲ, ಅರ್ಜೆಂಟಿಗೆ ಇಲ್ಲಿ ಸಿಕ್ಕಿರ್ಲಿಲ್ಲ. ತಗಿ ನೀಟಾಗಿ ಇಡ್ಕ ಇದನ್ನ ಕರೆಕ್ಟಾಗಿ. ಇದು 1 kg ಹಿಡಿಯುತ್ತೆ, ಇದು 1 liter ನಾ ಅಳತೆ ಮಾಡಿದ್ದೀನಿ. ಇದನ್ನ ನೀವು ಎಷ್ಟಂದ್ರೆ ಒಂದು 3-4 gram ಯೂಸ್ ಮಾಡ್ಬೋದು ನೀವು. ನಾನು 3 ಹಾಕ್ತೀನಿ, 3 gram ಹಾಕ್ತೀನಿ. ಒಂದು ಲೀಟ್ರ್ ನೀರಿಗೆ ತೆಗಿ, ಅದೇನಾಗಲ್ಲ ತೆಗಿ ಅಷ್ಟಲ್ಲ ತೆಗಿಯಲ್ಲ ಅಲ್ಲಿ ಕರೆಕ್ಟ್. ಏ ಗಾಡಿ ಆನ್ ಮಾಡಲೇ, ವಿಡಿಯೋಗೆ ಸೌಂಡ್ ಬರ್ತಾ ಇದೆ ಅಂತೇಳಿ ನಾನು ಗಾಡಿ ಆನ್ ಮಾಡಲಿಲ್ಲ. ಆ್ಯಕ್ಚುಲಿ ಗಾಡಿ ಆನ್ ಮಾಡಿಬಿಟ್ಟು ಹಾಕ್ಬೇಕು. 4 gram ಬೀಳ್ತಾ ಇದೆ ನೋಡಿ, ಹಾಕ್ಬೋದು ಹೆಚ್ಚು ಕಡಿಮೆ 3-4 gram ಹಿಂಗೆ ಹಾಕ್ಬೋದು ಆಜು ಬಾಜು. ನಾನು ಯೂಸ್ ಮಾಡೋದು ಕಿಬಿ ಏನಿದು ಬ್ಯಾಲೆನ್ಸ್ ಸ್ಟಿಕ್ ಅಂತ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕಿವಿ ಕಂಪ್ನಿದು. ತಿಳಿಸಕ್ಕೆ ಕಡಿಮೆ ಇದು ಡೋಸೇಜ್ ಬಂದುಬಿಟ್ಟು 0.2 ಹಾಕಬೇಕು, 0.2 or 3. ಅಪ್ಪಿತಪ್ಪಿ ನೀವೇನಾದ್ರು ಫ್ಲವರ್ ಇದ್ದಾಗ 0.4 or 0.5 ಹಾಕಿದರೆ ಎಲ್ಲ ಇತ್ರೆಯಲ್ಲಿ ಹೊಡೆದಂಗೆ ಆಗುತ್ತೆ, ಫುಲ್ ಎಲೆಯೆಲ್ಲ ಅಳದಿಯಾಗಿ ಉದುರುತ್ತೆ. ಇದು ಮಾತ್ರ ಭಾಳ ಕೇರ್ಫುಲ್ಲಾಗಿ ಹಾಕಬೇಕು ಅಂದರೆ ಇದನ್ನು 250 ml ಹಾಕ್ತೀನಿ ನಾನು. ಗಾಡಿ ಸ್ಟಾರ್ಟ್ ಮಾಡ್ಬೋದು ಸರ್. ಕ್ಯೂರಾಕ್ರಾನ್ ಡೋಸೇಜ್ ಬಂದುಬಿಟ್ಟು 3 ml 2 ಹಾಕ್ಬೋದು 3 ಹಾಕ್ಬೋದು. ಕ್ಯೂರಾಕ್ರಾನ್ ಏನಕ್ಕೆ ಹಾಕ್ಬೇಕಂದ್ರೆ ಇಷ್ಟು ದಿನ ಏನೂ ಸ್ಪ್ರೇ ಮಾಡಿರಲ್ಲ ನಾವು, ಸ್ವಲ್ಪ ಏನೇನಿರುತ್ತೆ ಎಲ್ಲ ಕ್ಲೀನಾಗಿ ವಾಶ್ಔಟ್ ಆಗ್ಬಿಡ್ತೈತೆ. ಹುಳ ಇದ್ದರೆ ತ್ರಿಪ್ಸು ಮೈಟ್ಸು ಏನು ಯಾತದ್ದು ಉಳಿಯಲ್ಲ, ಜೇಡ ಇದ್ದರೆ ಎಲ್ಲ ಕ್ಲೀನ್ ವಾಶ್ಔಟ್ ಆಗುತ್ತೆ. ಆಮೇಲೆ ಎಲೆ ಡ್ರಾಪಿಂಗಿಗೂ ಕೆಲಸ ಮಾಡುತ್ತೆ. 1261 ಕೂಡ ಹಂಗೆ ಎಲೆನೂ ಡ್ರಾಪ್ ಆಗುತ್ತೆ, ಅದಕ್ಕೆ ಇತ್ರ ಜೊತೆ ಹಾಕೊಂಡು ಬಿಡುತ್ತೆ. 1261 ಹಾಕಬೇಕು. ಇದೆಷ್ಟು ಇತ್ರ ನೋಡಿ, ಇತ್ರ ಎಲ್ಲ ಅಳತೆ ಮಾಡಿ
ಆಮೇಲೆ ಪ್ರತಿ ವರ್ಷ ಫಸ್ಟ್ ಸ್ಟಾರ್ಟ್ ಹೌಸ್ ಇಸ್ರಲ್ಲಿ ಹೊಡಿಬೇಕಾದ್ರೆ ಹೊಸದು ಅಳತೆ ಮಾಡೋದು ಮಾಪನ ತಗೊಂಡಿದ್ದೀನಿ, ಹೊಸ ಪ್ರತಿ ವರ್ಷ ತಗೊಳ್ತೀನಿ 700 ml. ಬರ್ಬೋದು ನೋಡಿ, ಕರೆಕ್ಟ 700 ml ಇದೆ. ಗಮ್ ತಂದೆ ಎಷ್ಟು ಎಲ್ಲಿ ಮನೆಗಿತ್ತು ತಾಂಬು ಬಿಡ ಬಿಡು ತುಂಬಿತ್ತ ಅರ್ಧ ಆಯ್ತು. ಆಯ್ತು, ಇದು ಒಂದು 1 liter 700 ml ಹಾಕಿದ್ದೀನಿ. ಇವಾಗ ಅಲ್ಲಿ ಕಂಟ್ರೋಲರ್ ಆನ್ ಮಾಡ್ತಾನೆ. ಇದು ವಾಲ್ ಏನಾಯ್ತ ಮಿಕ್ಸ್ ಆಗ್ತಿದೆ, ಇದರಲ್ಲಿ ಮಿಕ್ಸ್ ಆಗುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ನೀರು ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕೆ ಹಿಂಗ್ ಬರ್ತೈತಿ? ಯಾಕೆ ಬರಲ್ಲ ಸರಿಗಿದೆ? ಹೋಗ್ತಾ ಇದ್ದಾನೆ ಫಸ್ಟ್ನೇ ಲೈನ್. ಭಾರಿ ಭಯಂಕರ ಬಿಸಿಲೈತಪ್ಪ, ಅದು ಬಿಸಿಲಂತೂ 40 degrees 40-41 degrees. ಏನು ಮಾಡ್ಬೇಕು? ಮತ್ತೆ ಗಾಳಿ ಇದೆ, ಚೆನ್ನಾಗೂ ಕವರ್ ಆಗ್ತಾ ಇದೆ. ಇದು ನಮ್ಮದು ಮೊದಲೇ ಡ್ರ್ಯಾಗನ್ ಅಲ್ಲ, ಒಡೆದು ಬಿಸಾಕ್ತಿರ್ತೈತೆ. ಸ್ಪ್ರೇ ಎಲ್ಲ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಜಾಂಡೀರು ಮತ್ತು ಡ್ರ್ಯಾಗನ್ ಕಾಂಬಿನೇಷನ್ ಇದೆಲ್ಲ ಸೂಪರ್ ಸ್ಪ್ರೇ. ಅಲ್ಲಿ ಒಳ್ಳೆ ರಿಸಲ್ಟ್ ಬೇಕಂದರೆ ಡ್ರ್ಯಾಗನ್ನು ಜಾಂಡೀರ್ ಮಿಷಿನ್ ಇವೆರಡೇ ಸ್ಪ್ರೇ ಮಾಡೋಕ್ಕೆ. ಈಗೊಂದು ಒಂದು 45 ಒಂದು 3/4 ಗಂಟೆ ಮುಗಿಸ್ಬಿಡ್ತಾನೆ ಸ್ಪ್ರೇ ಮಾಡೋದು. ಅದಕ್ಕೆ ಜನರೇಟರ್ ತಂದು ಇಟ್ಕೊಂಡಿದ್ದೀನಿ, ಬೇಗ ಬೇಗ ಸ್ಟಾರ್ಟ್ ಮಾಡೋದು, ನೀರು ತುಂಬಿಸೋದು, ಹೊಡಿತಿರೋದು. ಓಕೆ ನೋಡಿ ಹೆಂಗೆ ಕವರ್ ಆಗಿದೆ, ಕಾಣಿಸ್ತಿದೆ ಇಲ್ಲ ನಿಮಗೆ? ಬಿಸಿಲಿದೆ ಅಲ್ಲ, ಹಂಗೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ನೈಟಲ್ಲಾದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ. ಎಲ್ಲ ಕವರ್ ಆಗಿದೆ ನೋಡಿ, ಎಲ್ಲ ಕವರ್ ಆಗಿದೆ. ಈ ಕಡ್ಡಿಗಳು ಸುಡಬಾರ್ದು ಯಾವಾಗಲೂ, ನೀವು ಇತ್ರಾಲ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕ್ಬೇಕು. ಅದಕ್ಕೆ ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಕಡಿಮೆ ಮಾಡಿದ್ರೆ ಎಲೆಗಳು ಉದುರಲ್ಲ, ಜಾಸ್ತಿ ಆದರೆ ಈ ಥರ ಕಡ್ಡಿಗಳೆಲ್ಲ ಸುಟ್ಟೋಗ್ಬಿಡ್ತವೆ, ಬರ್ನ್ ಆಗ್ಬಿಡ್ತವೆ ಕಡ್ಡಿಗಳು. 50% ಇದೆ ಅಷ್ಟೇ ಇಲ್ಲಿ. ಇವತ್ತಿನಿಂದ ಕಂಟಿನ್ಯೂ ಆಗಿ ನಿಮಗೆ 3 months ಕೇರ್ಫುಲ್ ಆಗಿರಬೇಕು. ತೋಟ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ದಿನ ನೋಡ್ತಾ ಇರಬೇಕು, ತೋಟ ಅಬ್ಸರ್ವೇಷನ್ ಮಾಡ್ತಿರಬೇಕು. ಸ್ಪ್ರೇಸ್ ಇರ್ತವೆ, ಸ್ಪ್ರೇಸ್ ಮಾಡಬೇಕು. ವಾಟರ್ ಸಲ್ಬಲ್ಸ್ ಕೊಡಬೇಕಾಗುತ್ತೆ, ಇದ್ದೇ ಇರುತ್ತೆ ಕೆಲಸ ಎಲ್ಲ. ಆಮೇಲೆ ಅದಾದಮೇಲೆ 3 months ಫ್ರೀ ಆಗಿರ್ಬೋದು ಸೆಟ್ಟಿಂಗ್ ಆದಮೇಲೆ. ಇಲ್ಲೇ ಇಲ್ಲಿಂದ ಕರೆಕ್ಟಾಗಿ 6.5 months 6 months ಒಳಗಡೆನೇ ಬರುತ್ತೆ, ಸ್ವಲ್ಪ ಬೇಗನೆ ಬರುತ್ತೆ ಈ ಪೀರಿಯಡಲ್ಲಿ ಕ್ರಾಪಿ ಬಿಟ್ಟರೆ. 6 months ಕರೆಕ್ಟ್ ಹಾರ್ವೆಸ್ಟಿಂಗು. ಇಲ್ಲಿಂದ ಕರೆಕ್ಟಾಗಿ ಏಪ್ರಿಲ್ ಬಿಟ್ಬಿಡಿ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅಕ್ಟೋಬರ್ ತಿಂಗಳಿಗೆ ಕ್ರಾಪ್ ಬರುತ್ತೆ. ನನಗೆ ಯೂಶ್ವಲ್ ಇಷ್ಟು ವರ್ಷ ಎಲ್ಲ ಫೆಬ್ರವರಿ ಬರ್ತಾ ಇತ್ತು, ಈ ವರ್ಷ ಬೇಗ ಬರುತ್ತೆ. ಇವತ್ತಿಂದ ಫುಲ್ ಬಿಸಿ, ಇಷ್ಟು ದಿನ 2 ತಿಂಗಳು ಫುಲ್ ಫ್ರೀ ಆಗಿದ್ದೆ, ಇವತ್ತಿಂದ ಕೆಲಸ. ಸಿಕ್ಕಾಬಿಟ್ಟ ಬಿಸಿಲಿದೆ, ಟೆಂಪ್ರೇಚರ್ ಅಂತೂ ತುಂಬ ಈ ಆಗಿದೆ. ವರ್ಷ 1 degree ಜಾಸ್ತಿ ಆಗ್ತಿದ್ದೆ ನಾನು ಅಂದ್ಕೊಂಡಂಗೆ. 37-38 ನಾರ್ಮಲಾಗಿ ಇರ್ತಿತ್ತು ನಮ್ಮ ಕಡೆ ಎಲ್ಲ, ಇಷ್ಟು 40 degrees ಮೇಲೆ ಅಂದರೆ ಭಾಳ ಪ್ರಾಬ್ಲಮ್. ಮಳೆ ಮಾತ್ರ ಚೆನ್ನಾಗಿ ಹೊಡೆದಿದೆ, 2 times ಮಳೆ ಸಿಕ್ಕಾಬಿಟ್ಟೆ ಚೆನ್ನಾಗಾಗಿದೆ ಮಳೆ ಮಾತ್ರ. ಬೋರ್ವೆಲ್ಗಳು ಚೆನ್ನಾಗಿ ಇಂಪ್ರೂವ್ ಆಗ್ತವೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ನಿಮಗೆ ವೀಕ್ಲಿ 1 video ಹಾಕೋಕ್ಕೆ ನನಗೆ ಸಿಗುತ್ತೆ, ಇನ್ಮೇಲೆ ಕೆಲಸ ಜಾಸ್ತಿ ಇರುತ್ತಲ್ಲ ನಿಮಗೆ, ಅದಷ್ಟು ವೀಡಿಯೋ ಮಾಡಿ ಹಾಕ್ಬೋದು ನಿಮಗೆಲ್ಲ.